ಬಾಂಧವರೇ, ಶ್ರೀ ರುದ್ರಾಕ್ಷ ವ್ಯಾಸ ಮಹಾಯಾಗ ಸಮಿತಿ ಬಡುಗುಳ್ಪಾಡಿ ಮಟ್ಟಿ ಕೈಕಂಬ, ಈ ಮೂಲಕ ಸಜ್ಜನ ಬಂಧುಗಳನ್ನು ನಾನು ವಿನಂತಿ ಏನೆಂದರೆ, ದಿನಾಂಕ ಏಪ್ರಿಲ್ 29 ಮೇ 1 ತನಕ ಈ ಬಡುಗುಳ್ಪಾಡಿ ಗ್ರಾಮದ ಮಟ್ಟಿ ಪರಿಸರದಲ್ಲಿ ಸುಮಾರು 6 ಎಕರೆ ಜಾಗದಲ್ಲಿ ಪರಂಪೂಜನೀಯ ವ್ಯಾಸಾನಂದ ಶಿವಯೋಗಿಜಿ ಗುರುಜಿಯವರ ಮುಂದಾಳತ್ವದಲ್ಲಿ ಇಲ್ಲಿ ರುದ್ರಾಕ್ಷ ವ್ಯಾಸ ಮಹಾಯಾಗವೊಂದು ನಡೀತಾ ಉಂಟು. ತಮ್ಮೆಲ್ಲರಿಗೂ ಆತ್ಮೀಯವಾದ ಆಮಂತ್ರಣ. ಈ ಮಟ್ಟಿ ಪರಿಸರಕ್ಕೆ ತಮಗೆ ಬಹುಶಃ ಹೇಗೆ ಬರುವುದು ಎಂಬ ಒಂದು ಇದಿರ್ಬೋದು. ಮಂಗಳೂರಾಗಿ ವಾಮಂಜೂರಾಗಿ ಗುರುಪುರ ಆಗಿ ಕೈಕಮ್ಮ ಜಂಕ್ಷನ್ ಸಿಗ್ತದೆ. ಕೈಕಮ್ಮದಿಂದ ಮಟ್ಟಿ ಕದ್ರಿ ಜೋಗಿ ಮಠದ ಒಂದು ವಿಶೇಷವಾದ ಪರಮ ದೇವಸ್ಥಾನ ಇದೆ, ಅದೇ ಕದ್ರಿ ಕಾಲಭೈರವ ಮಂಜುನಾಥ ದೇವಸ್ಥಾನ ಮಟ್ಟಿ ಅಂತ. ಆ ಮಟ್ಟಿ ದೇವಸ್ಥಾನದಿಂದ 1/2 ಕಿಲೋಮೀಟರ್ ಹತ್ತಿರದಲ್ಲಿ ಸುಮಾರು 6-7 ಎಕರೆ ಜಾಗದಲ್ಲಿ, ವಿಶಾಲವಾದ ಜಾಗದಲ್ಲಿ ಈ ಯಾಗ ನಡೀತಿದೆ. ಎಲ್ಲ ಒಂದು ಸುಮಾರು ಒಂದು ಸಾವಿರ ಗಾಡಿ ಹಾಕುವಷ್ಟು ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಯಾಗದ ಮಂಟಪ ರೆಡಿಯಾಗ್ತಾ ತಯಾರಾಗ್ತಾ ಇದೆ. ಊಟೋಪಚಾರದ ವ್ಯವಸ್ಥೆ ತಯಾರಾಗ್ತಾ ಇದೆ. ಸುಮಾರು ನಮ್ಮ ನಿರೀಕ್ಷೆ ಅಂದರೆ 8-10 ಸಾವಿರ ಜನ ಸೇರಿಸುವ ಒಂದು ನಿರೀಕ್ಷೆ ಇದೆ. ಆ ಜನರು ಬರುವ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ದಿನ ಕಡಿಮೆ ಇದೆ, ಅಂದರೆ ಸುಮಾರು 10 ದಿವಸ ಇರೋದು. ಈ 10 ದಿವಸದಲ್ಲಿ ಮಾಧ್ಯಮಕ್ಕೇನ ತಮ್ಮಲ್ಲಿ ವಿನಂತಿ ಏನೆಂದರೆ, ದಯವಿಟ್ಟು ಈ ಒಂದು ಮಾಹಿತಿಯನ್ನು ತಮಗೆ ಗೊತ್ತಿದ್ದವರಿಗೂ ತಿಳಿಸಿ ಈ ಯಾಗದಲ್ಲಿ ಪಾಲ್ಗೊಳ್ಳುವಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಇದೆ. ಅದೇ ರೀತಿ ಮಂಗಳೂರಿಂದ ಈ ಒಂದು ಬೀಸ್ ರೋಡ್ ಸೈಡ್ನಿಂದ ಬರೋದಾದರೆ ಬೀಸಿ ರೋಡ್ ಕಲ್ಪನೆ ಹೊಳಳಿಯಾಗಿ ಕೈಕಂಬ, ಈ ಬಜ್ಪೆ ಏರ್ಪೋರ್ಟ್, ಬಜ್ಪೆಯಿಂದ ಬರೋದಾದರೆ ಬಜ್ಪೆ ಪಡುಪೆರಾರ ಪೆರಾರಾಗಿ ಇಲ್ಲಿ ಕೈಕಂಬಾಗಿ ಮಟ್ಟಿಗೆ ಬರೋದು. ಈ ಸೈಡ್ ಮೂಡುಬಿದ್ರಿ ಎಡಪದವು ಗಂಜಿಮಠ ಕೈಕಂಬಾಗಿ ಮಟ್ಟಿಗೆ ಬರೆಯೋದು. ಕೈಕಂಬದಲ್ಲಿ ಅಲ್ಲಿ ಯಾರು ಕೇಳಿದರೂ ಹೇಳ್ತಿದ್ದೆ, ಮಟ್ಟಿ ಪರಿಸರ ಎಲ್ಲಿ ಕೇಳಿದ್ರು ಹೇಳಿ. ಸುಮಾರು ಕೈಕಂಬ ಜಂಕ್ಷನಿಂದ 4 ಕಿಲೋಮೀಟರ್ ಕೆಳಗೆ ಇಳಿಬೇಕು. ಸ್ವಲ್ಪ ರೋಡು ಇದು ಇದ್ದರೂ ಕೂಡ ನಾಳಿನ ವ್ಯವಸ್ಥೆಯಲ್ಲಿ ಅದು ಸರಿಯಾಗ್ತಾ ಉಂಟು. ದಯವಿಟ್ಟು ಈ ಪರಿಸರಕ್ಕೆ ಬನ್ನಿ. ಈ ಪುಣ್ಯ ಮಹಾಯಾಗ ಬಹುಶಃ ಕರ್ನಾಟಕದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಆಗ್ತಾ ಉಂಟು. ಕೇರಳ ಸುಮಾರು 200 ಗುರುವರಿಯರು ಈ ರುದ್ರಾಕ್ಷ ಯಾಗದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಟಾಧೀಶರು, ಸ್ವಾಮೀಜಿಗಳು, ರಾಜಕೀಯದವರು, ಹಿಂದೂ ಧಾರ್ಮಿಕ ಧುರೀಣರು ಈ ಒಂದು ಯಾಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಮಗೆಲ್ಲರಿಗೂ ಈ ರುದ್ರಾಕ್ಷ ವ್ಯಾಸ ಮಹಾಯಾಗ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ದಯವಿಟ್ಟು 29-31 ಈ 3 ದಿವಸದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಯಾಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಯಾಗ ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ.